ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಬ್ಯಾಕ್ ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಇವತ್ತು ರಾತ್ರಿ ಹತ್ತು ಗಂಟೆಗೆ ಸೋನಿ ಟೆನ್ ಒನ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ ಈ ಬಾರಿಯ ಬ್ಯಾಕ್ಲ್ಯಾಶು ಫ್ರಾನ್ಸ್ ಇಂದ ನೋಡೋದಿಕ್ಕೆ ಸಿಗ್ತಾ ಇರೋದ್ರಿಂದ ಮೊದಲ ಇಂಟರ್ ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಂತ ಕೂಡ ನಾವು ಇದನ್ನ ಕರೀಬಹುದು ಡಬ್ಲ್ಯೂಬ್ಲ್ಯೂ ಅವರು ಈಗಾಗಲೇ ಐದು ಮ್ಯಾಚಸ್ಗಳನ್ನ ಬ್ಯಾಕ್ಲ್ಯಾಶ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಇದು ನನಗೆ ತುಂಬಾ ಖುಷಿ ಅನ್ನಿಸ್ತು ಐದೇ ಐದು ಮ್ಯಾಚಸ್ ಮ್ಯಾಚಸ್ಗಳ ಮ್ಯಾಚಸ್ ಗಳ ಕ್ವಾಲಿಟಿ ಮಾತ್ರ ನಮಗೆ ತುಂಬಾನೇ ನೋಡೋದಕ್ಕೆ ಸಿಗುತ್ತೆ ಡಬ್ಲ್ ಡಬ್ಲ್ಯೂ ಅವರು ಮ್ಯಾಚಸ್ ಗಳಿಗೆ ಟೈಮ್ನ ಟೈಮ್ ನೋಡಬಹುದು ಇದು ಒಂದು ಗುಡ್ ಮೂವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಇಲ್ಲಿ ಒಂದು ಮಿಸ್ಟೇಕ್ ಆಗಿರೋದೇನಪ್ಪ ಅಂದ್ರೆ ಡಬ್ಲ್ಯೂ ಅವರು ಬ್ಯಾಕ್ಲ್ಯಾಶ್ಗೆ ಚೂರು ಕೂಡ ಹೈಪ್ ನ ಕ್ರಿಯೇಟ್ ಮಾಡಿಲ್ಲ ಅದಕ್ಕೋಸ್ಕರ ನಾನೇ ಹೈಪ್ ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ ಎಷ್ಟರ ಮಟ್ಟಿಗೆ ಹೈಪ್ ನ ಕ್ರಿಯೇಟ್ ಮಾಡಿದೀನಿ ನನಗಂತೂ ಗೊತ್ತಿಲ್ಲ ಸೊ ಈ ಒಂದು ಐದು ಮ್ಯಾಚ್ ಅಲ್ಲಿ ಕೇವಲ ಒಂದೇ ಒಂದು ಮ್ಯಾಚ್ ನಮಗೆ ಮಂಡೆ ನೈಟ್ ರೋ ನೋಡೋದಿಕ್ಕೆ ಸಿಗ್ತಾ ಇದೆ ಅದನ್ನ ಬಿಟ್ಟರೆ ಇನ್ನ ನಾಲ್ಕು ಮ್ಯಾಚೆಸ್ ಕೂಡ ನಮಗೆ ಸ್ಮ್ಯಾಕ್ ಕಡೆಯಿಂದ ನೋಡೋದಿಕ್ಕೆ ಸಿಗ್ತಾ ಇದೆ ಟೀಮ್ ಚಾಂಪಿಯನ್ಶಿಪ್ ಅರ್ಧ ನೈಟ್ ಅನ್ಬಹುದು ಸೊ ಐದು ಮ್ಯಾಚಸ್ಗಳಲ್ಲಿ ಯಾರ್ಯಾರು ಗೆಲ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಏನೇನು ಟ್ವಿಸ್ಟ್ ಗಳು ನೋಡೋದಿಕ್ಕೆ ಸಿಗಬಹುದು ಯಾವ ಯಾವ ರಿಟರ್ನ್ಸ್ ಡೆಬ್ಯೂಸ್ ನಮಗೆ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಿಕ್ಕೆ ಸಿಗ್ಬಹುದು ಅಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇದು ನನ್ನ ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನ ಪ್ರಕಾರ ಏನೇನ್ ಆಗುತ್ತೆ ಯಾರ್ಯಾರು ಬರ್ತಾರೆ ಡಬ್ಲ್ಯೂ ಅವರು ಏನೇನು ಸರ್ಪ್ರೈಸಸ್ ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟಲ್ಲಿ ಅಲ್ಲಿ ನಮಗೋಸ್ಕರ ಪ್ಲಾನ್ ಮಾಡಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ವಿಮೆನ್ಸ್ ವಿಮೆನ್ ಟೀಮ್ ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಆಸ್ಕಾ ಹಾಗೆ ಕೈರಿ ಸೈನ್ ವರ್ಸಸ್ ಬಿಯಾಂಕ್ ಬ್ಲೇರ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ವಿಮೆನ್ಸ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಈ ಮ್ಯಾಚ್ ಕಡೆ ಬರದಾದ್ರೆ ಲಿಟರಲಿ ನನಗಂತೂ ತುಂಬಾ ವೆಯ್ಟ್ ಇದೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಆ ಕಡೆ ನಮ್ಮ ಬಿಯಾಂಕ ಬ್ಲೇರ್ ಹಾಗೆ ಜೇಡ್ ಕಾರ್ಗಿಲ್ ಅವರ ಟ್ಯಾಕ್ ಟೀಮ್ ಫುಲ್ ಪವರ್ ಹೌಸ್ ಟ್ಯಾಕ್ ಟೀಮ್ ಅಂತಾನೆ ಹೇಳ್ಬೋದು ಈ ಮ್ಯಾಚ್ ನ ಸದ್ಯಕ್ಕೆ ಮ್ಯಾಚ್ ಕಾರ್ಡ್ ನೋಡಿದ್ರೆ ಓಕೆ ಬಿಯಾಂಕ ಬ್ಲೇಯರ್ ಆಗೇ ಜೇಡ್ ಕಾರ್ಗಿಲ್ ಅವರು ವಿನ್ ಆಗಬಹುದು ಅಂತ ಅನ್ನಿಸ್ತಾರೆ ಬಟ್ ಈ ಕಡೆ ನಮ್ಮ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಕೂಡ ಈಸಿಯಾಗಿ ಸೋಲು ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಅವ್ರ ಕಡೆ ನಮ್ಮ ಡಕೋಟಾ ಕಾಯ ಅವರು ಕೂಡ ಇರ್ತಾರೆ ಸೊ ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಹಾಗೆ ಬಿಯಾಂಕ ಬ್ಲೇಯರ್ ಅವರು ಗೆಲ್ಲೋದು ತುಂಬಾ ಕಷ್ಟ ಇರುತ್ತೆ ಅಂತ ಅನ್ಕೋತೀನಿ ಆದ್ರೂ ಕೂಡ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದು ಹೊಸ ವಿಮೆನ್ ಟ್ಯಾಕ್ ಟೀಮ್ ಚಾಂಪಿಯನ್ ಆಗ್ತಾರೆ ಅಂತ ನನಗೆ ಅವರು ಕೂಡ ಒಂದು ಕೈ ಮೇಲ್ಗಡೆ ಹೋಗ್ಬೋದು ಅಂತ ಅನ್ಕೊಂಡು ನಾನು ಈ ಒಂದು ಮ್ಯಾಚ್ ಅಲ್ಲಿ ಜೇಡ್ ಕಾರ್ಗಿಲ್ ಹಾಗೆ ಬಿಯಾಂಕ ಬ್ಲೇಯರ್ ಅವರು ಗೆಲ್ತಾರೆ ಅಂಡ್ ಹೊಸ ವಿಮೆನ್ಸ್ ಟ್ಯಾಕ್ ಟೀಮ್ ಚಾಂಪಿಯನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ನಮಗೆ ಡಬ್ಲ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ನಮ್ಮ ಬೇಲಿಯವರು ರಸಲ್ ಮೇನಿಯಾ ಆದ್ಮೇಲೆ ಮೊದಲ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ತಮ್ಮ ಒಂದು ವಿಮೆನ್ಸ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಗೇನ್ಸ್ ಸ್ಟಿಫನಿ ಸ್ಟ್ಯಾಟನ್ ಹಾಗೆ ನಮ್ಮ ನಯೋಮಿ ಅವರ ಮೇಲೆ ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ ನಮ್ಮ ಸ್ಟಿಫನಿ ಸ್ಟ್ಯಾಟನ್ ಅವರ ಕಡೆಯಿಂದ ಯಾವ ರೀತಿಯ ಪರ್ಫಾರ್ಮೆನ್ಸ್ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ ನೋಡೋದಿಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಇನ್ನ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ನಿಮಗೂ ಕೂಡ ಈಗಾಗಲೇ ಗೊತ್ತಾಗಿರಬಹುದು ರಸ್ಸಲ್ ಮೇನಿಯಾದಲ್ಲಿ ನಮ್ಮ ಬೇಲಿಯವರು ಹೊಸದಾಗಿ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ಸೊ ಬ್ಯಾಕ್ ಕ್ಲಾಶಲ್ಲಿ ನಮ್ಮ ಬೇಲಿ ಅವರು ತಮ್ಮ ಚಾಂಪಿಯನ್ಶಿಪ್ ನ ಸೋತೋದ್ರೆ ಅವರ ಈ ಒಂದು ಚಾಂಪಿಯನ್ಶಿಪ್ ರೈನಿಗೆ ಅರ್ಥ ಇರೋದಿಲ್ಲ ಅಫ್ಕೋರ್ಸ್ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವ್ರಿಗೂ ಕೂಡ ಒಂದು ಒಳ್ಳೆ ಬುಕ್ಕಿಂಗ್ ನ ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಲ್ಪ ಗಮನ ಗೆಲ್ಸೋದ್ರ ಬಗ್ಗೆ ಬಟ್ ಡಬ್ಲ್ಯೂ ಡಬ್ಲ್ಯೂ ಅವರು ಇಷ್ಟು ಬೇಗ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಗೆಲ್ಸೋದಿಲ್ಲ ಅಂತ ಅನ್ಕೋತೀನಿ ಅದರಿಂದ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ವಿನ್ ಆಗ್ತಾರೆ ಅಂಡ್ ಅವರು ತಮ್ಮ ವಿಮೆನ್ಸ್ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ನಮಗೆ ಡಬ್ಲ್ ಡಬ್ಲ್ಯೂ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ ಜೆ ಉಸೋ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಲಿಟ್ರಲಿ ಈ ಮ್ಯಾಚ್ ಗಿಂತ ನ ಸ್ಟೋರಿ ಬಗ್ಗೆ ನಾನಂತೂ ಕಾಯ್ತಾ ಇದ್ದೀನಿ ಈ ನಮಗೆ ಜಡ್ಜ್ಮೆಂಟ್ ಡೇ ಬ್ರೇಕ್ಅಪ್ ಸ್ಟ್ರಾಂಗ್ ಆಗಿ ನೋಡೋದಕ್ಕೆ ಸಿಗಬಹುದು ನಮ್ಮ ಜೆ ಡಿ ಮೆಕ್ಡನಾಗ್ ಅವರು ಈ ಮ್ಯಾಚ್ ಅಲ್ಲಿ ಬಂದು ಇಂಟರಪ್ಟ್ ಕೂಡ ಮಾಡಬಹುದು ಅವರು ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಗೆಲ್ಸೋದಕ್ಕೆ ಟ್ರೈ ಮಾಡಬಹುದು ಬಟ್ ಅದು ಉಲ್ಟಾ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ತೊಂದರೆ ಆಗಬಹುದು ಅಂಡ್ ಜಡ್ಜ್ಮೆಂಟ್ ಡೇ ಬ್ರೇಕ್ಅಪ್ ಆಂಗಲ್ ನಮಗೆ ಇಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ ಏನೇ ಆಗಲಿ ಏನೇ ತೊಂದರೆಗಳಾದ್ರೂ ಕೂಡ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಆರಾಮಾಗಿ ಈ ಒಂದು ಮ್ಯಾಚ್ ತಮ್ಮ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ ಈ ಕಡೆ ನಮ್ಮ ಜೆ ಅವ್ರನ್ನ ಸೋಲಿಸೋದಿಕ್ಕೆ ಬ್ಲೆಡ್ ಲೈನ್ ಕೂಡ ಬರಬಹುದು ಅದು ಚಾನ್ಸಸ್ ಕಮ್ಮಿ ಇದೆ ಏನೇ ಆಗಲಿ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ವಿನ್ ಆಗ್ತಾರೆ ಅಂಡ್ ಅವರು ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದೀನಿ ಇದಾದ್ಮೇಲೆ ನಮಗೆ ಒಂದು ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಟಾಮ ಅಂಡ್ ಸೋಲೋ ಸಿಕೋವಾ ವರ್ಸಸ್ ರ್ಯಾಂಡಿ ಓಟನ್ ಆಗಿ ಕೆವಿನ್ ವಿ ಅವರ ಬಗ್ಗೆ ಎಸ್ ರೋಮನ್ ರೈನ್ಸ್ ಅವರು ಬರ್ದೇ ಇರೋ ಕಾರಣ ನಮ್ಮ ಸೋಲೋ ಅವರು ನಾನೇ ಹೊಸ ಟ್ರೈಬಲ್ ಚೀಫ್ ಅಂತ ತನ್ನದೇ ಆದ ರೂಲ್ಸ್ ಗಳನ್ನ ಬ್ಲಡ್ ಲೈನ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂಡ್ ಈಗ ಅವರು ಹೊಸ ಮೆಂಬರ್ ಲೈನ್ ಗೆ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ನಿಜವಾಗ್ಲೂ ತುಂಬಾನೇ ಕಷ್ಟ ಈ ಕಡೆ ನಮ್ಮ ಸೋಲೋ ಅವರು ಈಗ ತಾನೇ ಮುಮೆಂಟಮ್ನ ಕ್ರಿಯೇಟ್ ಮಾಡ್ಕೊಂಡು ಗೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಸೋಲೋದಿಕ್ಕೆ ಚಾನ್ಸ್ ಇಲ್ಲ ಅವರ ಎದುರಾಳಿಯಾಗಿ ಇರೋದು ಲೆಜೆಂಡ್ಸ್ಗಳು ವೈಪರ್ ರ್ಯಾಂಡಿ ಓಟನ್ ಆಗಿ ಕೆವಿ ನೋಯನ್ಸ್ ಇವರಿಬ್ರು ಡಬ್ಲ್ಯೂ ಡಬ್ಲ್ಯೂ ಅವರು ಈಸಿಯಾಗಿ ಸೋಲಿಸೋದಿಕ್ಕೆ ಆಗೋದಿಲ್ಲ ಆದ್ರಿಂದ ನಾನು ಈ ಒಂದು ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ಒಂದು ಟ್ವಿಸ್ಟ್ ನಮಗೆ ನೋಡೋದಿಕ್ಕೆ ಸಿಗಬಹುದು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಅವರು ತಮ್ಮ ಪ್ಲಾನ್ ಬಿ ನ ಎಕ್ಸಿಕ್ಯೂಟ್ ಮಾಡಬಹುದು ಆ ಒಂದು ಪ್ಲಾನ್ ಬಿ ಬೇರೆ ಯಾರು ಅಲ್ಲ ನಮ್ಮ ಜಾಕೋ ಫಾಟೋ ಅವರು ಎಸ್ ಈ ಒಂದು ಮ್ಯಾಚ್ ನಡೀಬೇಕಾದ್ರೆ ಇನ್ನೇನು ನಮ್ಮ ರ್ಯಾಂಡಿ ಆಟನ್ ಆಗಿ ಕೆವಿ ನೋಯನ್ಸ್ ಅವರು ಗೆಲ್ಲೋಂತಹ ಮುಮೆಂಟ್ ಅಲ್ಲಿ ನಮಗೆ ಜಾಕೋ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ನಮ್ಮ ಜಾಕೋ ಫೋಟೋ ಅವರು ಹೆಲ್ಪ್ ಮಾಡಬಹುದು ನಮ್ಮ ಸೋಲೋ ಸಿಕೋವಾ ಹಾಗೆ ಟಾಮ ಅವರಿಗೆ ಈ ಒಂದು ಮ್ಯಾಚ್ ನ ಗೆಲ್ಲೋದಕ್ಕೆ ಇದರಿಂದ ನಮ್ಮ ಸೋಲೋ ಸಿಕೋವ ಅವರ ಈ ಒಂದು ಹೊಸ ಬ್ಲಡ್ ಲೈನ್ ಏನಿದೆ ಈ ಒಂದು ಹೊಸ ಬ್ಲಡ್ ಲೈನ್ ಗೆ ನಮ್ಮ ಜಾಕೋ ಫಾಟೋ ಅವರು ಜಾಯಿನ್ ಆಗೋದ್ರ ಮುಖಾಂತರ ಈ ಒಂದು ಬ್ಲಡ್ ಲೈನ್ ನ ಕೂಡ ಸ್ಟ್ರಾಂಗ್ ಆಗೋದಕ್ಕೆ ನಮ್ಮ ಜಾಕೋ ಫಾಟೋ ಅವರು ಕಾರಣರಾಗ್ಬೋದು ಏನೇ ಆಗ್ಲಿ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ನಮ್ಮ ಸೋಲೋ ಸಿಕೋವಾ ಹಾಗೆ ಟಾಮಾ ಅವರು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಜಾಕೋ ಫಾಟೋ ಅವರ ಡೆಬ್ಯೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಬಹುದು ಇದಾದ್ಮೇಲೆ ಬ್ಯಾಕ್ಲ್ಯಾಶ್ ನ ಮೈನ್ ಇವೆಂಟ್ ಕಡೆ ಬರೋದಾದ್ರೆ ಮೈನ್ ಇವೆಂಟ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಆಗಿ ಎಜಿಸ್ಟೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಫಸ್ಟ್ ಅಂತ ಅನ್ಕೋತೀನಿ ಯಾವುದೋ ಒಂದು ಮೇನ್ ಇವೆಂಟ್ ಗೆ ನಾನು ಎಕ್ಸೈಟ್ ಆಗೇ ಇಲ್ಲ ಈ ಮ್ಯಾಚ್ ನ ರಿಸಲ್ಟ್ ಕೂಡ ಗೊತ್ತು ನಿಮಗೆ ಕೋಡಿ ರೋಡ್ಸೋರು ಕೋರ್ಸ್ ಗೆದ್ದೆ ಗೆಲ್ತಾರೆ ಸ್ಟೋರಿನ ಫಿನಿಶ್ ಮಾಡಿಕೊಂಡು ಬರ್ತಾ ಇದಾರೆ ಅವರು ಸೋಲೋದಕ್ಕೆ ಚಾನ್ಸ್ ಇಲ್ಲ ವಿನ್ನರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೋಡಿ ರೋಡ್ಸ್ ಅವರೇ ಆಗಿರ್ತಾರೆ ಈ ಮ್ಯಾಚ್ ನ ಸ್ಟೋರಿನೂ ಕೂಡ ಡಬ್ಲ್ಯೂ ಅವರು ಅಷ್ಟು ಚೆನ್ನಾಗಿ ಬುಕ್ ಮಾಡಿಲ್ಲ ಈ ಮ್ಯಾಚ್ ನೋಡೋದಕ್ಕೆ ಒಂದೇ ಒಂದು ರೀಸನ್ ಏನಪ್ಪಾ ಅಂದ್ರೆ ಮ್ಯಾಚ್ ನ ಕ್ವಾಲಿಟಿ ಯಾವ ರೀತಿ ನಮ್ಮ ಎಜೆಸ್ಟೈಲ್ ಆಗಿ ಕೋಡಿ ಅವರು ಮ್ಯಾಚ್ ನ ರೆಸಲ್ ಮಾಡ್ತಾರೆ ಅಂತ ನೋಡೋದಕ್ಕೆ ಈ ಒಂದು ಮ್ಯಾಚ್ ನೋಡಬೇಕು ಅಷ್ಟೇ ಅದ್ಬಿಟ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ ತಮ್ಮ ಒಂದು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಇಷ್ಟೇ ಅಲ್ಲ ಇಷ್ಟೇ ಎಲ್ಲ ಮುಗಿದು ಮನೆಗೆ ಹೋಗೋಣ ಅಂತ ಯಾರು ಕೂಡ ಅನ್ಕೋಬೇಡಿ ಅಲ್ಲಿ ನಮಗೆ ಇನ್ನೂ ಕೂಡ ತುಂಬಾ ರಿಟರ್ನ್ಸ್ ನಮಗೆ ನೋಡೋದಿಕ್ಕೆ ಸಿಗ್ಬಹುದು ಮೊದಲನೇದಾಗಿ ಜಾನ್ ಜಾನ್ಸಿನ ಅವರ ರಿಟರ್ನ್ ನಮಗೆ ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಎಸ್ ನಮ್ಮ ಜಾನ್ ಜಾನ್ಸಿನ ಅವರು ಫ್ರಾನ್ಸ್ ಅಲ್ಲಿ ಇದ್ದಾರೆ ಸೊ ಫ್ರಾನ್ಸ್ ಅಲ್ಲಿ ಬ್ಯಾಕ್ಲ್ಯಾಶ್ ಕೂಡ ಆಗ್ತಾ ಇದೆ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ರಾಬಬ್ಲಿ ಒಂದು ಅಪೀರಿಯನ್ಸ್ ಜಾನ್ ಜಾನ್ಸಿನ್ ಅವ್ರನ್ನ ಕರೆಸ್ಬಹುದು ಯಾರಿಗೊತ್ತು ಗೊತ್ತು ಜಾನ್ಸಿನ ಅವರ ಕೈಯಲ್ಲಿ ರಸಲ್ ಮೇನಿಯಾ ಫಾರ್ಟಿ ಟು ಲೊಕೇಶನ್ ಆಗಿ ಲೋಗೋನ ಡಬ್ಲ್ಯೂ ಡಬ್ಲ್ಯೂ ಅವರು ರಿವೀಲ್ ಕೂಡ ಮಾಡಿಸಬಹುದು ಸೊ ನಮ್ಮ ಗೋಟ್ ಅಸಲ್ ಲಾಯಲ್ಟಿ ರೆಸ್ಪೆಕ್ಟ್ ನಮ್ಮ ಜಾನ್ಸಿನ್ ಅವರು ಕೂಡ ಬ್ಯಾಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗೋ ಚಾನ್ಸಸ್ ತುಂಬಾನೇ ಕಾಣಿಸ್ತಾ ಇದೆ ಇಷ್ಟೇ ಅಲ್ಲ ಗಾಯ್ಸ್ ನಮಗೆ ಬ್ಯಾಕ್ ಲ್ಯಾಜ್ ಅಲ್ಲಿ ಸಾಲಿಡ್ ಫ್ಲೇರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ಬಹುದು ಯಾಕಂದ್ರೆ ನಮ್ಮ ಸಾಲಿಡ್ ಫ್ಲೇರ್ ಅವರು ಕೂಡ ಫ್ಯಾನ್ಸ್ ಅಲ್ಲಿ ಇದ್ದಾರೆ ಫ್ರಾನ್ಸ್ ಅಲ್ಲಿ ಬ್ಯಾಕ್ ಕೂಡ ನಡೀತಾ ಇದೆ ಐ ಥಿಂಕ್ ಅವರು ಇಂಜುರಿಯಿಂದ ಕ್ಲಿಯರ್ ಆಗಿದ್ದಾರೆ ಅಂತ ಅನ್ಕೋತೀನಿ ಅವರ ಶಾಕಿಂಗ್ ರಿಟರ್ನ್ ನಮಗೆ ಬ್ಯಾಕ್ ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ಬಹುದು ಇಲ್ಲಿಗೆ ಮುಗಿಲಿಲ್ಲ ಗಾಯ್ಸ್ ಫೈನಲಿ ಬ್ಯಾಕ್ಲ್ಯಾಶ್ ಅಲ್ಲಿ ನಮಗೆ ಮೋಸ್ಟ್ ಅವಾಯ್ಟೆಡ್ ಹಾಂಕಲ್ ಹೌಡಿಯ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು ಡಬ್ಲ್ ಡಬ್ಲ್ಯೂ ಅವರು ರಸ್ಸಲ್ ಮೇನಿಯ ಕ್ಯೂ ಆರ್ ಕೋಡ್ ಮೇಲೆ ಕ್ಯೂ ಆರ್ ಕೋಡ್ನ ರಿಲೀಸ್ ಮಾಡಿಕೊಂಡು ಬರ್ತಾ ಇದ್ದಾರೆ ಸಖತ್ತು ಗ್ಲಿಚಸ್ ಗಳನ್ನು ಕೂಡ ತೋರಿಸ್ತಾ ಇದ್ದಾರೆ ಅದೆಲ್ಲದೂ ಕೂಡ ಹಾಂಕಲ್ ಹೌಡಿ ರಿಲೇಟೆಡ್ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ತುಂಬಾ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಫೈನಲಿ ಹಾಂಕಲ್ ಹೌಡಿ ರಿಟರ್ನ್ ನಮಗೆ ಬ್ಯಾಕ್ಲ್ಯಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಹಾಂಕಲ್ ಹೌಡಿ ಬರಲಿಲ್ಲ ಅಂದ್ರೂ ಕೂಡ ಆ ಒಂದು ಕ್ಯೂ ಆರ್ ಕೋಡ್ ಹಾಂಕಲ್ ಹೌಡಿಗೆ ಸಂಬಂಧಪಟ್ಟಿದೆ ಅನ್ನೋದು ನಮಗೆ ಹಂಡ್ರೆಡ್ ಪರ್ಸೆಂಟು ಬ್ಯಾಕ್ಲ್ಯಾಶಲ್ಲಿ ಅಲ್ಲಿ ಕನ್ಫರ್ಮ್ ಆಗೋದು ನೋಡೋದಿಕ್ಕೆ ಸಿಗ್ಬಹುದು ಅಥವಾ ಅಂಕಲ್ ಹೌಡಿಯ ವಯಟ್ ಸಿಕ್ಸ್ ಕೂಡ ಬ್ಯಾಕ್ಲಾಶ್ ಅಲ್ಲಿ ನೋಡೋದಿಕ್ಕೆ ಸಿಗ್ಬಹುದು ಏನೇ ಆಗ್ಲಿ ಗೈಸ್ ಬ್ಯಾಕ್ಲಾ ಮಾತ್ರ ಸಖತ್ ಅಮೇಸಿಂಗ್ ಆಗಿ ಕಾಣಿಸ್ತಾ ಇದೆ ಯಾರು ಕೂಡ ಮಿಸ್ ಮಾಡಬೇಡಿ ಇವತ್ತು ರಾತ್ರಿ ಹತ್ತು ಗಂಟೆಗೆ ಸೋನಿ ಟೆನ್ ಒನ್ ಅಲ್ಲಿ ನಿಮ್ಮ ಹತ್ರ ಟಿವಿ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಯಾವ ರೀತಿ ನೋಡೋದು ಅಂತ ನಾನೊಂದು ಲಿಂಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ಹೋಗಿ ನೀವು ಬ್ಯಾಕ್ಲ್ಯಾಶ್ ನ ನಿಮ್ಮ ಫೋನ್ ಅಲ್ಲಿ ಫ್ರೀ ಎಂಜಾಯ್ ಮಾಡಬಹುದು ಸೊ ಸಕ್ಕಾಗಿರುತ್ತೆ ಗಾಯ್ಸ್ ಗೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಮೈ ನೆಕ್ಸ್ಟ್ ವಿಡಿಯೋ